ಸಾಧನೆ ಅನ್ನೋದು ಸಾಧಕನ ಸೊತ್ತೇ ಹೊರತು ಸೋಮಾರಿಯಲ್ಲ ಸೊತ್ತಲ್ಲ ಎನ್ನುವಂತಹ ಹಿರಿಯರ ಮಾತು ಅಕ್ಷರಶಃ ಸತ್ಯ. ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಶ್ರಮ ಬೇಕು. ಈ ಶ್ರಮವನ್ನು ಇಟ್ಕೊಂಡು ಬೆಳೆದಂತಹ ಸಾಕಷ್ಟು ಸಾಧಕರು ತಮ್ಮ ಯಶಸ್ಸಿನ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇವರು ತುಮಕೂರಿನ ಪ್ರತಿಭೆ. ಕುಸ್ತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಏನು VTU ಸ್ಪೋರ್ಟ್ಸ್ ನಡೆಸಲಾಗುತ್ತೆ, ಅದು ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡೆಯಲ್ಲಿ. ಈಗ ರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿ ಹೆಜ್ಜೆಯನ್ನು ಇಟ್ಟು ನ್ಯಾಷನಲ್ ಆಡೋದಕ್ಕೆ ಹೊರಟಿದ್ದಾರೆ ಮಿಥುನ್ ಅವರು. ಅವರನ್ನು ಮಾತಾಡ್ಸೋಣ ಸರ್. ನಮಸ್ತೆ. ನಮಸ್ತೆ ಸರ್. ನೀವು ಈಗ VTUನಲ್ಲಿ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಆಗ ಆಡಬೇಕಾದ್ರೆ ಏನು ಯಶಸ್ವಿಯಾಗಿ ಆ ಒಂದು ಪಂದ್ಯಾವಳಿ ಯಶಸ್ವಿಯಾಗಿ ಆಡಿದ್ರೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾವ ರೀತಿಯಾಗಿ ನೀವು ಏನು ಮೈಂಡ್ ಏನು ಫಿಕ್ಸ್ ಮಾಡ್ಕೊಂಡಿದ್ರೆ ಹೇಗೆ ಅಂತ? ಸರ್ ಏನಿಲ್ಲ ಸರ್, ನಾವು ಫಸ್ಟ್ ಟೈಮ್ ಹೋಗಿರೋದಿನ್ನ VTU ಸ್ಪೋರ್ಟ್ಸಿಂದ. ನಾವು ಬರೀ ಡಿಪ್ಲೊಮಾ ಮಾಡಿ, ಡಿಪ್ಲೊಮಾದಲ್ಲಿ ನಮಗೆ ಸ್ಪೋರ್ಟ್ಸ್ ಇರಲಿಲ್ಲ. ಈಗ VTU ಬಂದಾಗಿನ್ನ ನಾವು ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಆಗಿರೋದು. ಈಗ ಸೆಕೆಂಡ್ ಇಯರಿಗೆ ಎಂಟ್ರಿ ಆಗಿದ್ದೀವಿ ನಾವು. ಇದರಲ್ಲಿ ಸೆಕೆಂಡ್ ಇಯರ್ ಹೋದಾಗ ನಾವು ಟೈಮ್ ಮುಗಿದೋಗಿತ್ತು. ಈಗ ಥರ್ಡ್ ಇಯರ್ಗೆ ಹೋದಾಗ ನಾವು ಫಸ್ಟ್ ಪ್ಲೇಸ್ ಆಯಿತು. ಈಗ ಮೈಸೂರಲ್ಲಿ ವಿದ್ಯಾವರ್ಧಕ ಕಾಲೇಜಿನಲ್ಲಿ ನಡೆಸಿದ್ರು ಸ್ಟೇಟ್ ಲೆವೆಲ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅಂತ ನೆನೆಸ್ಬಿಟ್ಟು. ಅದರಲ್ಲಿ ಈಗ ನಾ ಫಸ್ಟ್ ಪ್ಲೇಸ್ ಆಗಿದೆ. ಈಗ ಅದರಲ್ಲಿ ನಾವು ಫಸ್ಟ್ ಹೋಗಿರೋದ್ರಿಂದ ಸ್ವಲ್ಪ ಭಯ ಇತ್ತು. ಆದರೂ ನಮ್ಮ ಗುರುಗಳು ಈ ಥರ ಹೇಳಿ, ಈ ಥರ ಆಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಈಗ ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಈಗ ಅದರಲ್ಲಿ. ನೀವು ಮೊದಲಿಂದನೂ ಕೂಡ ಏನು ಇದು ಈ ಕುಸ್ತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಪ್ರಾಕ್ಟೀಸ್ ಮಾಡ್ತಿದ್ರೆ, ಅಥವಾ ಏನೋ ಈಗ ಇತ್ತೀಚೆಗೆ ಏನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದ ಹೇಗೆ ಅಂತ? ಇಲ್ಲ ಸರ್, ನಾವು 3 ವರ್ಷದಿಂದ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸರ್. ನಾವು ಇಲ್ಲೇ ದೇಶದ ಗರಡಿ ಅಂತ ಇದೆ, ಇಲ್ಲೇ ತುಮಕೂರಲ್ಲಿ ಶ್ರೀರಾಮನಗರದಲ್ಲಿ. ಅಲ್ಲಿ 4 ವರ್ಷದಿಂದ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸರ್. ನಾವು ನಿಮ್ಮ ಗುರುಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೇಳ್ಕೊಡಿ. ಇದು ಸುಲೇಮಾನ್ ವಿಕ್ಟರ್ ಅಂತ ಒಬ್ಬರು ಇದ್ದಾರೆ, ಸೈಮಾನ್ ವಿಕ್ಟರ್ ಅಂತ ಇದ್ದಾರೆ. ಅವ್ರಿಗಿನ್ನ ಎಲ್ಲರಿಕಿನ್ನ ದೊಡ್ಡವರು ಅಂದರೆ ಪೈಲ್ವಾನ್ ಪುಟ್ಟಾಣ ಅಂತ ಇದ್ದಾರೆ. ಅವ್ರ ಗರಡಿ ಮನೆಯಲ್ಲಿ ನಾವು ಫ್ರೀಯಾಗಿ ನಾವು ಪ್ರಾಕ್ಟೀಸ್ ಮಾಡೋದು. ನಾವು ಡೈಲಿ ಸಂಜೆ ಇರುತ್ತೆ, ಬೆಳಗ್ಗೆ ಹೊತ್ತಿರುತ್ತೆ, ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಓಕೆ, ಕಾಲೇಜ್ನಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದಾಗ ಆ ಕಡೆಯಿಂದ ಯಾವ ರೀತಿಯಾಗಿ ಸಪೋರ್ಟ್ ಸಿಕ್ಕಿತ್ತು ನಿಮಗೆ ಅಂತ? ಕಾಲೇಜಿಂದ ಸಪೋರ್ಟ್ ಸಿಗುತ್ತೆ, ಏನು ಬೇಕಾದ್ರೂ ಪ್ರಾಕ್ಟೀಸ್ ಮಾಡಿ ನಾವು ಮುಂದೆ ನಿಂತ್ಕೊಂಡು ಪ್ರೋತ್ಸಾಹಿಸ್ತೀವಿ ಅಂತ ಹೇಳಿದ್ದಾರೆ. CIT ಗುಬ್ಬಿ, CIT ಕಾಲೇಜ್ ಗುಬ್ಬಿ. ಓಕೆ, ಈಗ ಸ್ಟೇಟ್ ಲೆವೆಲ್ನಲ್ಲಿ ನೀವು ವಿನ್ ಆಗಿದ್ದೀರಾ, ಈಗ ನ್ಯಾಷನಲ್ಸ್ ಆಡೋದಕ್ಕೆ ಓಡ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ? ಸರ್ ಡೈಲಿ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತು ಸಂಜೆ ಪ್ರಾಕ್ಟೀಸ್ ಮಾಡ್ತೀವಿ, ಬೆಳಗ್ಗೆ ರನ್ನಿಂಗ್ ಮಾಡ್ತೀವಿ, ಆಮೇಲೆ ಊಟ ತಿಂಡಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಆ ಥರ. ಮತ್ತು ಫ್ಯಾಮಿಲಿ ಸಪೋರ್ಟಲ್ಲಿ ಯಾವ ರೀತಿಯಾಗಿದೆ ನಿಮಗೆ ಹೇಗೆ ಅಂತ? ಫ್ಯಾಮಿಲಿ ಫುಲ್ ಎಲ್ಲ ಸಪೋರ್ಟ್ ಇದೆ ಸರ್, ನಮ್ಮ ಫ್ಯಾಮಿಲಿ ಏನಿಲ್ಲ, ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡುತ್ತೆ ಆ ಥರ. ಥ್ಯಾಂಕ್ ಯು ಮಿಥುನ್. ಎಸ್, ಇದಿಷ್ಟು ಮಿಥುನ್ ಹೇಳುವಂಥದ್ದು. ಏನು VTU ಸ್ಪೋರ್ಟ್ಸ್ನಲ್ಲಿ ಕುಸ್ತಿಯಲ್ಲಿ ರಾಜ್ಯ ಮಟ್ಟಕ್ಕೆ ಒಂದು ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಇದೀಗ ನ್ಯಾಷನಲ್ಸ್ ಆಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮಂಜುನಾಥ್, ಪ್ರಗತಿ TV, ತುಮಕೂರು.